ಅಧ್ಯಕ್ಷರ ಮಾನ್ಯ ಅಧ್ಯಕ್ಷ ಸೆಲೆಕ್ಷನ್ ಕೊಡ್ತೇವೆ. ಮಾನ್ಯ ಅಧ್ಯಕ್ಷರೇ, ನೀವು ಯಾಕೆ ಗಡಿಬಿಡಿ ಮಾಡ್ತೀರಿ? ಈಗ ಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಮಸೂದೆ ತಿದ್ದುಪಡಿ ಮಸೂದೆ ಅಂತ ತಂದಿದ್ದಾರೆ ಅಂತಕ್ಕಂಥದ್ದನ್ನು ವಿವರವಾಗಿ ಹೇಳಿದ್ದಾರೆ. ಸೋಮಶೇಖರ್ ಅವರು ಪಾಪ ಸೂಕ್ಷ್ಮವಾಗಿ ಹೇಳಿದ್ರು, ನೀವು ಸಪೋರ್ಟ್ ಮಾಡಬೇಕು ಈ ಬಿಲ್ಗೆ ಅಂತ ಹೇಳಿದ್ರು. ಆದರೆ ನೀವು ಇಲ್ಲಿದ್ದ ಒಂಥರ ವಾದ ಇತ್ತು, ಒಂಥರ ವಾದ. ಈಗ ಬಿಲ್ ಇದ್ರ ಜೊತೆಗೆ ಯಾವ ಹಿನ್ನೆಲೆಯಲ್ಲಿ ಈ ಕಾನೂನು ತಂದಿದ್ದು? ಕೇಂದ್ರ ಸರ್ಕಾರ ತಂದಂಥ ಈ ಕಾನೂನನ್ನ ದೆಹಲಿ ಸುತ್ತಮುತ್ತ ಲಕ್ಷಾಂತರ ಜನ ರೈತರು ಭಾಗಿಗಳಾಗಿ ವಿರೋಧ ಮಾಡಿದ, ಒಂದು ವರ್ಷಗಳ ಕಾಲ ವಿರೋಧ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 800 ಜನ ರೈತರು ಪ್ರಾಣವನ್ನು ಬಿಡ್ತಾರೆ. 800 ಜನ ಪ್ರಾಣವನ್ನು ತೆತ್ತ ಹಿನ್ನೆಲೆಯಲ್ಲಿ ಈ ಮಸೂದೆಯನ್ನು ವಾಪಸ್ ತೆಗಿತಾರೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಏನು ಮಾಡಿದ್ರು, ರಾಜ್ಯ ಸರ್ಕಾರಗಳೇ ನಿರ್ದೇಶನ ಕೊಟ್ಟರು ಆರ್ಡಿನೆನ್ಸ್ ಮುಖೇನ ತನ್ನಿ ಅಂತೇಳಿ. ಆರ್ಡಿನೆನ್ಸ್ ಮುಖೇನ ತಂದು ತರಾತುರಿನಲ್ಲಿ ಕಾನೂನು ಮಾಡಿದ್ರಲ್ಲ ನೀವು, ಅವ್ರ ಕಾನೂನು ವಾಪಸ್ ತಗೊಂಡ್ರಲ್ಲ. ವಾಪಸ್ ತಗೊಳೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಪತಿಗಳು ಪಾರ್ಲಿಮೆಂಟನ್ನು ಉದ್ದೇಶಿಸಿ ಮಾತನಾಡಬೇಕಾದಾಗ ಅತ್ಯಂತ ಹೆಮ್ಮೆಯಿಂದ ಒಂದು ಮಾತಾಡಿದರು, ನಾವು ರೈತರ ಮನವಿಗೋಸ್ಕರ ಮಣಿದು ಕಾನೂನನ್ನು ವಾಪಸ್ ತಗೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ರಾಷ್ಟ್ರಪತಿಗಳು ಹೇಳಿದರು. ಆ ರೀತಿಯಾಗಿ ಮೆಚ್ಚುಗೆ ಮಾತಾಡಿದ್ದಾದ್ಮೇಲೆ ಕೂಡ ನೀವು ಅವರು ಕಾಗದ ಬರೆದ್ರು ಅಂತೇಳಿ ಒಂದು ಆರ್ಡಿನೆನ್ಸ್ ತಂದು ಅವ್ರು ವಾಪಸ್ ತಗೊಂಡ್ಮೇಲೆ ನಿಮ್ಮ ಕಾನೂನು ವಾಪಸ್ ತಗೊಳ್ಳಿಲ್ಲ ನೀವು ಅಂತ ಹೇಳಿದ್ರೆ ನೀವೇನು ಮಲಗಿದ್ರಾ? ನಿಮಗೆ ಕಾನೂನಿನ ಅರಿವೇ ಇರಲಿಲ್ಲ? ಏನಾಯಿತು ಅಂತ ನೀವು ಸೋಮಶೇಖರ್ ಅವ್ರಿಗೆ ಅರ್ಥ ಆಗಲಿಲ್ಲ ನನಗೆ. ದಯಮಾಡಿ ಅದು ಅದನ್ನು ಅವರೇ ಬೆಂತಟ್ಕೋತಾರೆ, ನಾವು ಕಾನೂನು ವಾಪಸ್ ತಗೊಂಡ್ವಿ ಅಂತೇಳಿ ರಾಷ್ಟ್ರಪತಿಗಳ ಬಾಯಲ್ಲಿ ಹೇಳಿಸ್ತಾರೆ. ಅಷ್ಟು ಹೇಳಿದಾಗ ಕೂಡ ವಾಪಸ್ ತಗೊಳ್ಳೋ ಅಂತ ಕೆಲಸ ಮಾಡಲಿಲ್ಲ, ನೀವು ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ನೀವು ಅಲ್ಲಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ವಾದ ಮಾಡ್ತೀರಿ. ನಾವು ಇಲ್ಲಿ ಬಂದಿದ್ದೀವಿ, ನಾವು ಮಾಡಿರ್ತಕ್ಕಂಥ ಸರಿಯಾಗಿದೆ, ಅದಕ್ಕೋಸ್ಕರ ಮಂತ್ರಿಗಳು ಉದ್ದೇಶ ಏನು ಹೇಳಿಕೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಅದಕ್ಕೆ ಮಸೂದೆಗೆ ಬೆಂಬಲವನ್ನು ನೀವು ಕೊಡಿ. ಇದನ್ನು ಯುನಾನಿಮಸ್ ಮಾಡಿದ್ರೆ ರೈತರಿಗೆ ಒಂದಿಷ್ಟು ನೆಮ್ಮದಿ ಏನಾದರೂ ಸಿಗ್ತದೆ.